ಇದೀರಾ ಸುವರ್ಣ ಸುಭಾಷ್ ನಿನ್ ಕಾಫಿ. ಥ್ಯಾಂಕ್ ಯು ಸುಭಾಷ್. ಇಷ್ಟೊತ್ತಿಗಾಗಲೇ ಪ್ರತಾಪ್ ಪಾರುಗೆ ಐ ಲವ್ ಯು ಅಂತ ಹೇಳಿರ್ಬೋದಲ್ವಾ? ಹೇಳಿರ್ಬೋದು, ಆದ್ರೆ ಅವ್ರು ನಮ್ಗೆ ಹೇಳೋ ತನಕ ನಮಗ್ ಗೊತ್ತಾಗಲ್ಲ ಅಷ್ಟೇ. ಒಂದ್ ಕೆಲಸ ಮಾಡ್ತೀನಿ, ನಾನೇ ಫೋನ್ ಮಾಡಿ ಕೇಳ್ತೀನಿ. ಫೋನ್ ತೆಗಿತಿಲ್ಲ. ಹಾ, ಪ್ರತಾಪ್ಗೆ ಟ್ರೈ ಮಾಡ್ತೀನಿ. ಅರೇ ಕನ್ನಿಕಾ, ಯಾಕೆ ಸುಮ್ಮನೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ತೀಯಾ? ಪಾಪ ಪಾರು ಎಷ್ಟೋ ವರ್ಷಗಳು ಹಳ್ಳಿಲಿ ಕಾದಿತ್ತು, ಎಷ್ಟೋ ದಿನಗಳು ಇಲ್ಲಿ ಕಾದಿತ್ತು, ಈಗ ಅವಳಿಗೆ ತನ್ನ ಪ್ರೀತಿ ಸಿಗ್ತಾ ಇದೆ. ನಿನ್ನ ತಮ್ಮನಿಗೆ ಈಗ ಬುದ್ಧಿ ಬಂದು ಪ್ರೀತಿ ಅಂದರೆ ಏನು ಅಂತ ಅರ್ಥ ಆಗಿದೆ. ಇಂಥ ಟೈಮಲ್ಲಿ ಅವ್ರ ಪಾಡ್ಗೆ ಅವ್ರನ್ನ ಬಿಡೋದ್ಬಿಟ್ಟು ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಿದ್ಯಾ? ನೋಡು ಸುಭಾಷ್, ಪ್ರತಾಪ್ ಕೂಡ ಫೋನ್ ರಿಸೀವ್ ಮಾಡ್ತಿಲ್ಲ. ಅಯ್ಯೋ ದೇವ್ರೇ, ನಾನು ಹೇಳಲಿಲ್ವಾ ಕನ್ನಿಕಾ, ಈಗ ಅವರಿಬ್ಬರ ಕಿವಿನಲ್ಲೂ ಒಬ್ರಿಗೊಬ್ರು ಐ ಲವ್ ಯು ಅಂತ ಹೇಳಿದ್ದೇ ಎಕೋ ಆಗ್ತಿರತ್ತೆ. ಅಂಥದ್ರಲ್ಲಿ ನಿನ್ನ ಫೋನ್ ಸೌಂಡ್ ಕೇಳುತ್ತಾ ಅವ್ರಿಗೆ? ನನಗೇನನ್ಸುತ್ತೆ ಗೊತ್ತಾ, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಒಬ್ಬರನ್ನೊಬ್ರು ಪ್ರೀತಿಸೋದನ್ನು ಕಲಿಬೇಕು. ಈಗಾಗಲೇ ಪ್ರೀತಿಲಿ ಬಿದ್ದಿರೋರು ಒಬ್ರನ್ನೊಬ್ರು ಇನ್ನೂ ತುಂಬ ತುಂಬ ಪ್ರೀತಿ ಮಾಡಬೇಕು. ಆಗ ಇಡೀ ಈ ಜಗತ್ತೇ ಸ್ವರ್ಗದ ಥರ ಇರುತ್ತೆ. ಪ್ರೀತಿಯೂ ಇಲ್ಲದೆ ಸುಖವೂ ಇಲ್ಲದೆ ಹಾಗೇ ಸುಮ್ಮನೆ ಕಳೆದು ಹೋಗೋ ಜೀವನ, ಪ್ರೀತಿಯೊಂದಿಗೆ ಪ್ರೀತಿಯಲ್ಲೇ ಕಳೆದು ಹೋದರೆ ಪಾವನ. ಸುಭಾಷ್, ನಿನ್ನ ಯಾವಾಗ ಕೇಳಿದ್ರು ಹೀಗೆ ಏನಾದರೂ ಹನಿಗವನ ಬರ್ತಾ ಇರುತ್ತೆ ಅಲ್ವಾ? ಹೌದು, ಹನಿಗವನ ಹನಿತಾ ಇರುತ್ತೆ. ಹನಿ ಹನಿ ಸೇರಿದ್ರೆ ಮಳೆ ಆಗುತ್ತೆ, ಆಗ ಅದು ಕಾವ್ಯ ಅನಿಸ್ಕೊಳ್ಳುತ್ತೆ. ನೀನು ಇಲ್ಲಿ, ಅದು ಈ ಟೈಮಲ್ಲಿ. ಒಂದು ಡ್ರಿಂಕ್ ಸಿಗತ್ತಾ? ಪ್ರತಾಪ್, ನೀನ್ ಈ ಟೈಮಲ್ಲಿ ಪಾರು ಜೊತೆ ಇರ್ಬೇಕಿತ್ತಲ್ವಾ, ಇಲ್ಲೇನ್ ಮಾಡ್ತಿದ್ಯಾ? ಡ್ರಿಂಕ್ ಸಿಗತ್ತಾ ಇಲ್ವಾ? ಅಕ್ಕ, ನಿನಗೆ ಗೊತ್ತಲ್ವಾ, ಅಪ್ಪ ತೀರ್ಕೊಂಡಿದ್ದಾರೆ. ಆದರೆ ಅವ್ರ ಹಣೆ ಬರ ಇನ್ನೂ ಬದುಕಿದೆ ನನ್ನಲ್ಲಿ.
ನನ್ನ ಹಣೆ ಬರ ಆಗಿ ಉಳ್ಕೊಂಡಿದೆ. ಪ್ರತಾಪ್ ಏನಾಗಿದೆ ನಿಮಗೆ? ಸರಿಯಾಗಿ ಮಾತಾಡು. ನನಗೆ ಹೆದರಿಕೆ ಆಗ್ತಿದೆ ಪ್ರತಾಪ್. ಏನಾಯ್ತು ಹೇಳು ಪ್ರತಾಪ್.